ಬಿಜೆಪಿ ಮುಸಲ್ಮಾನರಿಗೆ ಟಿಕೆಟ್ ಕೊಡೋದಿಲ್ಲ ಬಿಜೆಪಿ ಮುಸ್ಲಿಂ ವಿರೋಧಿ ಅಂತೆಲ್ಲ ಬೊಬ್ಬೆ ಹಾಕ್ತಿದ್ದವರು ಈಗ ಬಾಯಿಗೆ ಬೀಗ ಹಾಕಿಕೊಂಡು ಮೂಲೆ ಸೇರ್ಕೊಂಡಿದ್ದಾರೆ ಅದರಲ್ಲೂ ಅಸಾದುದ್ದೀನ್ ಓವೈಸಿ ಅಂತೂ ಸಿಕ್ಸ್ ಫೋರ್ ಗಳನ್ನ ಬೀಸೋದ್ರ ಮೂಲಕ ಬಿಜೆಪಿ ಯಾವುದಾದ್ರೂ ಮುಸಲ್ಮಾನನಿಗೆ ಟಿಕೆಟ್ ಕೊಡೋ ಧೈರ್ಯ ಮಾಡುತ್ತಾ ಅಂತೆಲ್ಲ ಬೊಬ್ಬೆ ಹೊಡೆದುಕೊಳ್ತಾ ಇದ್ರು ಈಗ ಅದೇ ಓವೈಸಿಯನ್ನ ಮೋದಿ ಬಾಯಿ ಮುಚ್ಚಿಸಿದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಮೃನಾಳ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಯುವ ಮುಖಂಡರು ಜನಸೇವೆಯೇ ನಮ್ಮ ಗುರಿ ಸಿದ್ದುಗೌಡ ಪಾಟೀಲ್ ಶಾಸಕರು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ವಿಕಸಿತ ಭಾರತ ನಮ್ಮ ಸಂಕಲ್ಪ ರಫೀಕ್ ದರ್ಬಾರ್ ಜನನಾಯಕ ಭಾರತದ ಅಭಿವೃದ್ಧಿ ನಮ್ಮ ಗುರಿ ಮುನಿರಾಜು ಶಾಸಕರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನನಸಾಗುತ್ತಿದೆ ದೊಡ್ಡಬಳ್ಳಾಪುರದ ಕನಸು ರಘುಚಂದನ್ ಬಿಜೆಪಿ ಯುವ ಮುಖಂಡ ನವಚಿತ್ರದುರ್ಗ ನಿರ್ಮಾಣವೇ ನಮ್ಮ ಕನಸು ಮತ್ತು ಅಸಾದುದ್ದೀನ್ ನೋವೈಸಿಗೆ ಬಿಜೆಪಿ ಸಬ್ ಕಾ ಸಾಥ್ ಸಬ್ ವಿಕಾಸ್ ಮಾಡುವಂತಹ ಪಾರ್ಟಿ ಅನ್ನೋದನ್ನ ತೋರಿಸೋದರ ಮೂಲಕ ಅವರನ್ನ ಸೈಲೆಂಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಎರಡನೇ ಅವಧಿಯಲ್ಲಿ ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ನಂತೆ ಬಳಸಿಕೊಳ್ಳಲಾಗ್ತಾ ಇದೆ ಅವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಕೆಲಸ ಆಗಬೇಕು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಅನೇಕ ವೇದಿಕೆಗಳಲ್ಲೂ ಕೂಡ ಹೇಳಿದ್ರು ಅದರಂತೆ ಅದಕ್ಕೆ ಒಂದು ಅಡಿಪಾಯವನ್ನು ಕೂಡ ಹಾಕಿದ್ರು ತಮ್ಮ ಎರಡನೇ ಅವಧಿಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ತ್ರಿಪಲ್ ತಲಾಖಿಂದ ಮುಕ್ತಿ ಕೊಡಿಸಿ ಈಗ ಮುಸ್ಲಿಂ ಅಭ್ಯರ್ಥಿಯನ್ನ ಲೋಕಸಭೆ ಅಖಾಡದಿಂದ ಕಣಕ್ಕು ಇಳಿಸಿದ್ದಾರೆ ಈಗಾಗಲೇ ಬಿಜೆಪಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದು ಅಬ್ದುಲ್ ಸಲಾಂ ಮಲಪ್ಪುರಂ ಕ್ಷೇತ್ರದಿಂದ ಅಬ್ದುಲ್ ಸಲಾಂ ಅಖಾಡಕ್ಕೆ ಇಳಿತಾ ಇದ್ದಾರೆ ಅಂದ ಹಾಗೆ ಅಬ್ದುಲ್ ಸಲಾಂ ಯಾರು ಅನ್ನುವಂಥದ್ದು ತುಂಬಾ ಜನರಿಗೆ ಕುತೂಹಲ ಇದೆ ಆ ಕುತೂಹಲಕ್ಕೆ ಒಂದು ತೆರೆ ಎಳೆಯುವಂತಹ ಒಂದು ಕೆಲಸವನ್ನು ಮಾಡೋಣ ಕೇರಳದ ತಿರೂರಿನವರು ಅಬ್ದುಲ್ ಸಲಾಂ ಅವರು ಎರಡು ಸಾವಿರದ ಹನ್ನೊಂದರಿಂದ ಹದಿನೈದರವರೆಗೆ ಕಲಿಕಟ್ ಯೂನಿವರ್ಸಿಟಿಯ ವಿಸಿಯಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಮತ್ತು ಜೈವಿಕ ವಿಜ್ಞಾನದ ಕುರಿತು ಹದಿಮೂರು ಪುಸ್ತಕಗಳನ್ನು ಅಬ್ದುಲ್ ಸಲಾಂ ಅವರು ಬರೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಬ್ದುಲ್ ಸಲಾಂ ಅವರು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಕೇರಳದ ತಿರೂರು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಎಂಎಲ್ಎ ಎಲೆಕ್ಷನ್ ನಲ್ಲೂ ಕೂಡ ಸಲಾಂ ಅವರು ಕಣಕ್ಕಿಳಿತಾರೆ ಆಗ ಅವರು ಒಂಬತ್ತು ಸಾವಿರದ ತೊಂಬತ್ತೇಳು ಮತಗಳನ್ನು ಪಡ್ಕೊಂಡಿದ್ರು ಈಗ ಅಬ್ದುಲ್ ಸಲಾಂ ಅವರು ಲೋಕಸಭಾ ಕಣದಲ್ಲಿದ್ದಾರೆ ಈಗ ಪ್ರೆಸೆಂಟ್ ಅಬ್ದುಲ್ ಸಲಾಂ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರದಲ್ಲಿ ಎಂ ಪಿ ಯಾರು ಅಂತ ನೋಡೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಬ್ದು ಸಮದ್ ಸಮದಾನಿ ಅನ್ನುವಂಥವರು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗಿಂದ ಕಂಟೆಸ್ಟ್ ಮಾಡಿ ಐದು ಲಕ್ಷ ಮೂವತ್ತೆಂಟು ಸಾವಿರದ ಇನ್ನೂರ ನಲವತ್ತೆಂಟು ಮತಗಳನ್ನ ಪಡ್ಕೊಂಡಿದ್ರು ಮತ್ತು ವಿ ಪಿ ಸಾನು ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇಂದ ಕಂಟೆಸ್ಟ್ ಮಾಡಿದ್ರು ಅವರು ನಾಲ್ಕು ಲಕ್ಷ ಮತಗಳನ್ನ ಪಡ್ಕೊಂಡಿದ್ರು ಮತ್ತು ಮೂರನೇ ಸ್ಥಾನದಲ್ಲಿದ್ದದ್ದು ಎಪಿ ಅಬ್ದುಲ್ಲಾ ಕುಟ್ಟಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೈದು ಮತಗಳನ್ನ ಪಡೆಯುವುದರ ಮೂಲಕ ಮೂರನೇ ಸ್ಥಾನವನ್ನು ಕಾಯ್ದುಕೊಂಡಿದ್ರು ಈಗ ಸಿಪಿಐ ಪಿ ವಸೀಂ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಮತ್ತು ಐಯು ಯು ಎಂಎಲ್ ಮೊಹಮ್ಮದ್ ಬಷೀರ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಡಾಕ್ಟರ್ ಅಬ್ದುಲ್ ಸಲಾಂ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಅಖಾಡಕ್ಕೆ ಇಳಿಸ್ತಾ ಇದೆ ಬಿಜೆಪಿ ಏನೋ ಅವರನ್ನ ಅಖಾಡಕ್ಕೆ ಇಳಿಸ್ತಾ ಇದೆ ನಿಜ ಆದ್ರೆ ಗೆಲುವು ಅಷ್ಟು ಸುಲಭ ಆಗಿರೋದಿಲ್ಲ ಈ ಹಿಂದೆ ಬಿಜೆಪಿ ಒಂದು ಲಕ್ಷ ವೋಟ್ ಅನ್ನು ಕೂಡ ಪಡೆದಿರಲಿಲ್ಲ ಅನ್ನುವಂಥದ್ದು ಗಮನಾರ್ಹ ಅಲ್ಲದೆ ಮೋದಿ ಕೂಡ ಕೇರಳಕ್ಕೆ ಹೋಗಿ ಗೆಲುವನ್ನ ತಂದುಕೊಡುವಂತಹ ನಿಟ್ಟಿನಲ್ಲಿ ಪಕ್ಷಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಹೊಸ ಪ್ರಯೋಗವನ್ನ ಮಾಡುವಂಥದ್ರಲ್ಲಿ ಬಿಜೆಪಿ ಧೈರ್ಯವನ್ನ ಮಾಡಿದೆ ಯಾಕೆ ಅಂತಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳಿದ್ದೀನಿ ಬಿಜೆಪಿ ಪ್ರಯೋಗಗಳನ್ನ ಮಾಡುವಂತಹ ಪಾರ್ಟಿ ಪ್ರಯೋಗಗಳಿಗೆ ತನ್ನನ್ನು ಒಗ್ಗಿಸಿಕೊಳ್ಳುವಂತಹ ಪಾರ್ಟಿ ಹೀಗಾಗಿ ಬಿಜೆಪಿಯಿಂದ ಬದಲಾವಣೆಯನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತು ಇಷ್ಟು ದಿನ ಬೊಬ್ಬೆ ಹೊಡಿತಾ ಇದ್ದವರು ಮುಸ್ಲಿಂ ವಿರೋಧಿ ಬಿಜೆಪಿ ಬಿಜೆಪಿ ಮುಸಲ್ಮಾನರಿಗಾಗಿ ಏನನ್ನೂ ಮಾಡೋದಿಲ್ಲ ಬಿಜೆಪಿ ಧೈರ್ಯ ಇದ್ರೆ ಟಿಕೆಟ್ ಕೂಡ ಕೊಡ್ಲಿ ಮುಸಲ್ಮಾನರಿಗೆ ನೋಡೋಣ ಅಂತೆಲ್ಲ ಸವಾಲುಗಳನ್ನ ಹಾಕ್ತಾ ಇದ್ರು ಆದ್ರೆ ಆ ಸವಾಲುಗಳನ್ನ ಹಾಕ್ತಿದ್ದಂಥವ್ರಿಗೆ ನರೇಂದ್ರ ಮೋದಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಟಿಕೆಟ್ ಅನ್ನ ಕೊಡೋದರ ಮೂಲಕ ಅದು ಕೂಡ ಮುಸ್ಲಿಂ ಅಭ್ಯರ್ಥಿಗೆ ಅದೇನಿದ್ರು ಕೂಡ ಬಿಜೆಪಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ನಮಸ್ಕಾರ